ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಪ್ರಯತ್ನ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಯಾಕಂದರೆ ನಾವು ಇವತ್ತು ಒಬ್ಬ ಅತ್ಯುತ್ತಮ ಆಟಗಾರ ಅಂತಲೇ ಅನ್ಸ್ಕೊಂಡಿರುವಂತಹ ABD ವಿಲಿಯರ್ಸ್ ಅವ್ರ ಬಗ್ಗೆ ನಾವು ಹೇಳೋಕ್ಕೆ ಅಂತ ಬಂದಿದ್ದೀವಿ. ಹೌದಲ್ವಾ, ABD ವಿಲಿಯರ್ಸ್ ಈ ಹೆಸರು ಕೇಳಿದವರೇ ಇಲ್ಲ. ಇವರು ಕ್ರಿಕೆಟ್ ಲೋಕದ ಮಿಂಚು, ಬಾಲನ 360 ಡಿಗ್ರಿಯಲ್ಲೂ ಕೂಡ ಹೊಡೆಯುವಂಥ ಸಾಮರ್ಥ್ಯ ಹೊಂದಿರುವ ವಿಶ್ವದ ಏಕೈಕ ಆಟಗಾರ. ಮೈದಾನ ಯಾವುದೇ ಆಗಿರಲಿ, ಎದುರಾಳಿ ಯಾರೇ ಆಗಿರಲಿ, ABD ಸಿಡಿದೆದ್ದು ನಿಂತರೆ ಅಲ್ಲಿ ಸಿಕ್ಸರ್ಸ್ಗಳ ಸುರಿಮಳೆ ಸುರಿಯೋದಂತೂ ಗ್ಯಾರಂಟಿ. ABD ವಿಲಿಯರ್ಸ್ನ ಎಂಟರ್ಟೈನ್ಮೆಂಟ್ ಕಿಂಗ್ ಅಂತಲೇ ಕರೆದ್ರೂ ತಪ್ಪಾಗೋಲ್ಲ. ಯಾಕಂದರೆ ABDಗೆ ABDನೇ ಸರಿಸಾಟಿ. ನಿಮಗೆಲ್ಲ ABD ಒಬ್ಬ ಕ್ರಿಕೆಟಿಗ ಅನ್ನೋದು ಮಾತ್ರ ಗೊತ್ತಿದೆ. ಆದರೆ ABDಯ ಬಗ್ಗೆ ನಿಮಗೆ ಏನಾದರೂ ಇರುವಂತಹ ಸತ್ಯ ಗೊತ್ತಾದರೆ ಒಂದು ಕ್ಷಣ ನಿಮ್ಮ ಮೈ ರೋಮಾಂಚನವಾಗುತ್ತೆ. ಸ್ಫೂರ್ತಿಯ ಕರೆಂಟ್ ನಿಮ್ಮ ದೇಹದಲ್ಲಿ ಪಾಸಾಗ್ತಾ ಹೋಗುತ್ತೆ. ಸಾಧಿಸಲೇಬೇಕು ಎಂಬ ಛಲದ ಬೆಂಕಿ ನಿಮ್ಮ ಮನಸ್ಸಿನಲ್ಲಿ ಹೊತ್ತಿಕೊಳ್ಳುತ್ತೆ. ನಾವಿವತ್ತು ನಿಮಗೆ ABDಯವರ ಮೈನ ವಿರಿಲಿಸುವಂತಹ ಜೀವನ ಚರಿತ್ರೆಯನ್ನು ತೋರಿಸ್ತೀವಿ. ಈ ವಿಡಿಯೋವನ್ನು ತಪ್ಪದೆ ನೋಡಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ, ನಮ್ಮ ಪ್ರಯತ್ನಕ್ಕೆ ನೀವು ಬೆಲೆ ಕೊಡೋದಾದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬೆಲ್ ಐಕಾನ್ನ ನೋಟಿಫಿಕೇಷನ್ಗೋಸ್ಕರ ಆನ್ ಮಾಡ್ಕೊಳ್ಳಿ. ನಮ್ಮ ಎಲ್ಲ ತರಹದ ಮೊದಲನೇ ವಿಡಿಯೋಗಳು ನಿಮಗೆ ತಲುಪುತ್ತೆ. ಅಬ್ರಹಿಂ ಬೆಂಜಮಿನ್ ಡಿ ವಿಲಿಯರ್ಸ್ 1984 ಫೆಬ್ರವರಿ 17 ದಕ್ಷಿಣ ಆಫ್ರಿಕಾದ ಬ್ರಿಟೋರಿಯಾದಲ್ಲಿ ಹುಡ್ತಾರೆ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲೇ ಮುಗಿಸಿದ ABD ಅವರು ಆಫ್ರಿಕನ್ ಬಾಯ್ಸ್ ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸ್ತಾರೆ. ವಿಶೇಷ ಸಂಗತಿ ಅಂದರೆ ಏನು ಗೊತ್ತಾ, ಫ್ಯಾಬ್ ಡು ಪ್ಲೆಸಿಸ್ ಕೂಡ ಪ್ರೌಢ ಶಿಕ್ಷಣ ಮುಗಿಸಿದ್ದು ಅಲ್ಲೇ. ಬಾಲ್ಯದಿಂದಲೇ ABD ಅವರಿಗೆ ಕ್ರಿಕೆಟ್ ಅಂದರೆ ಪಂಚಪ್ರಾಣ. ಹಾಗಂತ ಅವರು ಬರೀ ಕ್ರಿಕೆಟ್ ಆಡ್ತಿರಲಿಲ್ಲ, ರೂಬಿ ಆಡ್ತಿದ್ರು, ಟೆನ್ನಿಸ್ ಆಡ್ತಿದ್ರು, ಗಾಲ್ಫ್ ಆಡ್ತಿದ್ರು, ಸ್ವಿಮ್ಮಿಂಗ್ ಮಾಡ್ತಿದ್ರು. ಹೀಗೆ ಬಾಲ್ಯದಿಂದಲೇ ಎಲ್ಲ ಆಟಗಳಲ್ಲೂ ಪಂಟರಾಗಿದ್ದರು ನಮ್ಮ ABD ಅವರು. ಆದರೆ ಕ್ರಿಕೆಟ್ ಮೇಲೆ ತುಸು ಹೆಚ್ಚಾಗಿಯೇ ಆಸಕ್ತಿ ಇತ್ತು. ಹೀಗಾಗಿ ಕ್ರಿಕೆಟಲ್ಲಿ ಸಾಧಿಸಲೇಬೇಕು ಅಂತ ನಿರ್ಧರಿಸಿದರು. 2003 ಮೊದಲನೇ ಬಾರಿಗೆ ಒಂದು ಟೆನ್ನಿಸ್ ಕ್ರಿಕೆಟ್ ಕ್ಲಬ್ನಲ್ಲಿ ಆಡಲು ಶುರು ಮಾಡ್ತಾರೆ. ನಂತರ ಬೇರೆ ಬೇರೆ ಕ್ರಿಕೆಟ್ ಕ್ಲಬ್ಗಳಲ್ಲಿ ಆಡ್ತಾ ಹೋಗ್ತಾರೆ. ABD ಅವರು ಬ್ಯಾಟ್ ಬೀಸ್ತಾನೇ ಬರ್ತಾರೆ. ಇವರ ಬ್ಯಾಟಿಂಗ್ ವೈಖರಿಯಿಂದಲೇ ದಕ್ಷಿಣ ಆಫ್ರಿಕಾದ ಕ್ರಿಕೆಟ್ ಮಂಡಳಿಯನ್ನು ಸೆಳೆತಾರೆ. ABD ಪ್ರತಿಭೆಯನ್ನು ಗುರುತಿಸಿದ 2004 ಸೌತ್ ಆಫ್ರಿಕಾ ಟೀಮ್ನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಅವಕಾಶ ಕೊಡುತ್ತೆ. 2004 ಕ್ರಿಕೆಟ್ ಕರಿಯರ್ ಆರಂಭಿಸಲು ABD ಅವರ ಜೀವನದಲ್ಲಿ ಪ್ರಮುಖ ಘಟ್ಟವಾಗಿದ್ದು 2007 ವಿಶ್ವಕಪ್. ದುರಂತ ಏನಂದರೆ ಆ ವಿಶ್ವಕಪ್ನಲ್ಲಿ ಆಡಿದ 4 ಪಂದ್ಯಗಳಲ್ಲೂ ಕೂಡ 0 ಔಟ್ ಆಗಿಬಿಟ್ಟು ನಮ್ಮ ABD ಅವರು. ಅಲ್ಲಿಗೆ ABD ಕ್ರಿಕೆಟ್ ಕರಿಯರ್ ಮುಗಿದೇ ಹೋಯಿತು ಅಂತ ಕ್ರಿಕೆಟ್ ಲೋಕದವರು ಮಾತನಾಡಿಕೊಳ್ಳಲು ಶುರು ಮಾಡ್ತಾ ಹೋಗ್ತಾರೆ. ಸತತ 4 0 ಔಟ್ ಆದರೆ ಎಂತಹ ಒಂದು ಗಟ್ಟಿ ಮನಸ್ಸಿನ ಗುಂಡಿಗೆ ಇರೋನು ಕೂಡ ಒಂದು ಕ್ಷಣ ಮನಸ್ಸು ಕುಗ್ಗಿ ಹೋಗ್ಬಿಡುತ್ತೆ. ಆದರೆ ABD ಅಂತಹ ಮನುಷ್ಯನೇ ಅಲ್ಲ. ಎಷ್ಟೇ ಕಷ್ಟ ಆದರೂ ಕೂಡ ಅಷ್ಟು ಸುಲಭವಾಗಿ ಸೋಲೊಪ್ಪಿಕೊಳ್ಳುವಂತಹ ಮಾತೇ ಇರಲಿಲ್ಲ. ಮುಂದೆ ABD ವಿಲಿಯರ್ಸ್ ಫಿನಿಕ್ಸ್ ಅಕ್ಕಿಯಂತೆ ಎದ್ದು ನಿಲ್ತಾರೆ. ಮುಂದಿನ ವರ್ಷವೇ ಟೆಸ್ಟ್ ಕ್ರಿಕೆಟ್ನಲ್ಲಿ ಡಬಲ್ ಸೆಂಚುರಿ ಬಾರಿಸಿ ಶಕ್ತಿ ಏನೆಂದು ಜಗತ್ತಿಗೆ ತೋರಿಸ್ತಾರೆ. ಇದೇ ABD ಅವರ ಕರಿಯರ್ಗೆ ಒಂದು ಟರ್ನಿಂಗ್ ಪಾಯಿಂಟ್ಸ್ ಕೂಡ ಆಗುತ್ತೆ. ಮುಂದೆ ABD ಎಂದೆಂದೂ ಹಿಂದೆ ನೋಡೋದೇ ಇಲ್ಲ. ಕ್ರಿಕೆಟ್ ಲೋಕದಲ್ಲಿ ಮ್ಯಾಜಿಕ್ಕನ್ನೇ ಮಾಡ್ತಾರೆ. 2010 ICC ಪ್ಲೇಯರ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ABD ಅವರು ಕೂಡ ಪಡೆದುಕೊಳ್ತಾರೆ. 2011 ವಿಶ್ವಕಪ್ನಲ್ಲೂ ಕೂಡ ABD ಅವರು ಭರ್ಜರಿ ಬ್ಯಾಟಿಂಗ್ ಮಾಡ್ತಾರೆ. ಇದೇ ವರ್ಷ ABD ಸೌತ್ ಆಫ್ರಿಕಾ ಟೀಮ್ನ ನಾಯಕತ್ವದ ಜವಾಬ್ದಾರಿ ಕೂಡ ವಹಿಸ್ಕೊಳ್ತಾರೆ. 2014 ಮತ್ತು 2015 ಮತ್ತೆರಡು ಬಾರಿ ICC ಪ್ರಶಸ್ತಿಗಳನ್ನು ಪಡೆದುಕೊಂಡಂತಹ ABD ಅವರು ABD ಕ್ರಿಕೆಟ್ನ ಮೂರು ಫಾರ್ಮ್ಯಾಟಲ್ಲೂ ಕೂಡ ಒಂದು ಸೈ ಎನಿಸಿಕೊಂಡವರು ಇವರು. ಅತಿ ವೇಗದ ಅರ್ಧಶತಕ, ಅತಿ ವೇಗದ ಶತಕ ಹಾಗೂ ಅತಿ ವೇಗದ 50 ರನ್ಸ್, 16 ಅರ್ಧಶತಕ, 31 ಶತಕ, 64 150 ರನ್ಗಳ ಸಾಧನೆ ಮಾಡಿರುತ್ತಾರೆ. ABD ಕೇವಲ ಬ್ಯಾಟ್ಸ್ಮನ್ ಮಾತ್ರವೇ ಆಗಿರಲಿಲ್ಲ, ಅವರೊಬ್ಬ ಕ್ರಿಕೆಟ್ ಕೀಪರ್, ಅದ್ಭುತ ಫೀಲ್ಡರ್ ಕೂಡ ಆಗಿದ್ದರು. 2011 ಡೇನಿಯಲ್ ಜೊತೆ ದಾಂಪತ್ಯಕ್ಕೆ ಕಾಲಿಟ್ಟ ಇವರು ಈ ಕ್ಯೂಟ್ ಕಪಲ್ಗೆ ಈಗ 2 ಮಕ್ಕಳಿದ್ದಾರೆ. ABDಯ ಫೇವ್ರೇಟ್ ಗೇಮ್ ಅಂತ ಅಂದರೆ ಫುಟ್ಬಾಲ್ ಮತ್ತು ಫ್ಯಾಕ್ಸ್ ಪ್ಲೇಯರ್ ಮೆಸ್ಸಿ ಅಂತ. ನಾನು ಮೊದಲೇ ಹೇಳಿದೆ ಅಲ್ವಾ, ABD ಒಬ್ಬ ಬಹುಮುಖ ಪ್ರತಿಭೆ ಉಳ್ಳಂತಹ ವ್ಯಕ್ತಿ. ಅವರು ಇತರ ಕ್ಷೇತ್ರಗಳಲ್ಲಿ ಮಾಡಿರೋ ಸಾಧನೆ ನೋಡಿದರೆ ನೀವು ಒಮ್ಮೆ ಒಂದು ಕ್ಷಣ ಬೆಚ್ಚಿ ಬೀಳ್ತೀರ. ದಕ್ಷಿಣ ಆಫ್ರಿಕಾದ 100 ಮೀಟರ್ಸ್ ಅಥ್ಲೆಟಿಕ್ಸ್ನಲ್ಲಿ ದಾಖಲೆ ನಿರ್ಮಿಸಿದ್ದಾರೆ. 19 ಒಳಗಿನ ಬ್ಯಾಡ್ಮಿಂಟನ್ ತಂಡದ ಆಟಗಾರರಾಗಿಯೂ ಕೂಡ ಇವರು ಕಾರ್ಯನಿರ್ವಹಿಸಿದ್ದಾರೆ. ಶಾಲಾ ಮಟ್ಟದಲ್ಲಿ ಈಜು ಸ್ಪರ್ಧೆಯಲ್ಲಿ 6 ದಾಖಲೆಗಳನ್ನು ಕೂಡ ಮಾಡಿದ್ದಾರೆ. ಟೆನ್ನಿಸ್ನಲ್ಲಿ ಕೂಡ ಫಂಟರ್ ಆಗಿದ್ದರು. ದಕ್ಷಿಣ ಆಫ್ರಿಕಾದ ಕರಿಯರ್ ಟೆನ್ನಿಸ್ನ ತಂಡಕ್ಕೆ ಕೂಡ ಒಮ್ಮೆ ಆಯ್ಕೆಯಾಗಿದ್ದರು. ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಕ್ರೀಡೆಗಳಲ್ಲಿ ರಾಷ್ಟ್ರೀಯ ತಂಡಗಳಿಗೆ ಆಯ್ಕೆ ಆಗ್ತಾನೆ ಅಂದರೆ ನೀವೇ ಯೋಚನೆ ಮಾಡಿ ಆತನ ಸಾಮರ್ಥ್ಯ ಹೇಗಿರಬೇಕು ಅಂತ. ಇದಿಷ್ಟೇ ಅಲ್ಲ, ABD ಸಂಗೀತ ಕ್ಷೇತ್ರದಲ್ಲೂ ಕೂಡ ತುಂಬಾ ಸಾಧನೆ ಮಾಡಿದ್ದಾರೆ. ಇವರನ್ನು ಸಂಗೀತ ಸಾಮ್ರಾಟ ಅಂತಲೇ ಕರೆಯಲಾಗುತ್ತೆ. ಸ್ವತಃ ಗಾಯಕರಾಗಿರುವ ABD ಬ್ಯಾಂಡ್ ಒಂದನ್ನು ನುಡಿಸ್ತಾರೆ. ಗಾಯಕ ಗಿಟಾರ್ ವಾದಕರಾಗಿಯೂ ಅವರು ಗಮನ ಸೆಳೆದಿದ್ದಾರೆ. ಅಲ್ಲದೆ ಮ್ಯಾಕ್ ಜೋ ವಾರ್ ಆಲ್ಬಮ್ಮನ್ನು 2014 ಬಿಡುಗಡೆ ಮಾಡಿದರೂ ಕೂಡ ಇವರು.
ಇದು ಸಂಗೀತ ಪ್ರಿಯಕರ ಗಮನ ಕೂಡ ಸೆಳೀತಾರೆ ನಮ್ಮ ಎ ಬಿ ಡಿ ಅವರು. ಎ ಬಿ ಡಿ ವಿಲಿಯರ್ಸ್ ದಕ್ಷಿಣ ಆಫ್ರಿಕಾದ ಮಾಜಿ ಅಧ್ಯಕ್ಷ ನೆಲ್ಸನ್ ಮಂಡೇಲಾ ಅವರಿಂದ ವಿಜ್ಞಾನ ಪ್ರಾಜೆಕ್ಟ್ಗಾಗಿ ರಾಷ್ಟ್ರೀಯ ಪದಕವನ್ನು ಕೂಡ ಗಿಟ್ಟಿಸಿದ್ದಾರೆ. ಸಾಧನೆ ಅಂದರೆ ಇದೇ ಅಲ್ವಾ? ಆಡು ಮುಟ್ಟದ ಸೊಪ್ಪಿಲ್ಲ, ಗಾದೆ ಆಡದ ಜನರಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಎ ಬಿ ಡಿ ಸಾಧನೆ ಮಾಡದೇ ಇರುವಂತಹ ಕ್ಷೇತ್ರಗಳೇ ಇಲ್ಲ. ಕ್ರಿಕೆಟ್ನಲ್ಲಿ ಒಬ್ಬರಾದಮೇಲೆ ಒಬ್ಬರು ಫಂಟರ್ಗಳು ಬರ್ತಾರೆ, ಆದರೆ ಎ ಬಿ ಡಿಯನ್ನು ಜಾಗ ತುಂಬುವಂತಹ ಆಟಗಾರ ಬರೋದು ಮಾತ್ರ ತುಂಬಾ ಕಷ್ಟ. ಯಾಕಂದರೆ ಅವರು ನಮ್ಮಂತಹ ಎಷ್ಟೋ ಯುವಕರ ಮನಸ್ಸಲ್ಲಿ ಒಂದು ಹೃದಯದಲ್ಲಿ ಸ್ಥಾನನ ಗಿಟ್ಟಿಸ್ಕೊಂಡು ಬಿಟ್ಟಿದ್ದಾರೆ. ಇವತ್ತು ಎ ಬಿ ಡಿ ಏನೇ ಆಗಿದ್ರು ಅದಕ್ಕೆಲ್ಲ ಕಾರಣ ಅವರ ಕಠಿಣ ಪರಿಶ್ರಮ. ಮತ್ತು ಸೋತಾಗ ಕುಗ್ಗಲಿಲ್ಲ, ಗೆದ್ದಾಗ ಹಿಗ್ಗಲಿಲ್ಲ. ಯಾವತ್ತೂ ಅಷ್ಟೇ, ಜೀವನದಲ್ಲಿ ಮುಂದೆ ಬರಬೇಕು ಆದರೆ ಮುಂದೆ ನೋಡಬೇಕು, ಹಿಂದೆ ನೋಡಬಾರ್ದು. ಎ ಬಿ ಡಿ ಮಾಡಿದ್ದು ಕೂಡ ಇದನ್ನೇ. ಸೋತಾಗ ಕುಗ್ದೆ, ಗೆದ್ದಾಗ ಹಿಗ್ದೆ, ಒಂದೇ ರೀತಿ ಒಂದು ಕಾನ್ಸ್ಟೆಂಟ್ ಮೈಂಡ್ನ ಇಟ್ಕೊಂಡು ಮುಂದೆ ಬರಬೇಕಾಗಿರುವಂತಹ ಸಾಧನೆನ ಮಾಡಿಕೊಂಡು ಹೋದಂಥವರು ನಮ್ಮ ಎ ಬಿ ಡಿ ಅವರು. ಇಂಥವರು ನಮ್ಮ ಯುವ ಸ್ಫೂರ್ತಿಗೆ ಮಾದರಿಯಾಗಬೇಕು. ಮತ್ತು ನಾವು ಕಾಯ್ತಾ ಇರುವಂತಹ ಒಂದು ಪದ ವಾಕ್ಯ ಇದೆಯಲ್ಲ, ಈ ಸರಿ ಕಪ್ ನಮ್ಮದೇ ಅನ್ನೋದು ನಮಗೆ ಈ ಸರಿ ಪ್ರೂವ್ ಆಗಬೇಕು ಅಂತ ಕೇಳ್ಕೊತಾ ಇವತ್ತಿನ ಚಿಕ್ಕ ಪರಿಚಯ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು.